ಕೊಪ್ಪಳ ಕೇಂದ್ರ ಬಸ್ ನಿಲ್ದಾಣದ ಎದುರು ಕರ್ನಾಟಕ ನವನಿರ್ಮಾಣ ಸೇನೆ ಒನಕೆಯನ್ನ ಹಿಡಿದು ಒಂದು ವಿನೂತನ ಪ್ರತಿಭಟನೆಯನ್ನ ನಡೆಸ್ತಾ ಇರುವಂತದ್ದು. ಕೈಯಲ್ಲಿ ಒನಕೆ ಹಿಡಿದು ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ವು. ಕಾವೇರಿ ವಿಷಯದಲ್ಲಿ ಪ್ರಧಾನಿ ಮಧ್ಯಸ್ಥಿಕೆ ವಹಿಸದೇ ಇರುವುದನ್ನು ಖಂಡಿಸಿ ಮತ್ತು ಕಾವೇರಿ ಉಳಿಸಿಕೊಳ್ಳುವಲ್ಲಿ ರಾಜ್ಯ ಸರ್ಕಾರ ವಿಫಲವಾಗಿದ್ದು ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಆಗ್ರಹಿಸಿದ್ರು. ಸಿಎಂ ಸಿದ್ದರಾಮಯ್ಯ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಭಾವಚಿತ್ರಕ್ಕೆ ಒನಕೆಯಲ್ಲಿ ಬಾರಿಸುವ ಮೂಲಕ ಪ್ರತಿಭಟನಾಕಾರರು ಆಕ್ರೋಶ ವ್ಯಕ್ತಪಡಿಸಿದರು. ಸುಪ್ರೀಂ ಕೋರ್ಟ್ ತೀರ್ಪಿಗೆ ಧಿಕ್ಕಾರ, ಸುಪ್ರೀಂ ಕೋರ್ಟ್ ತೀರ್ಪಿಗೆ ಧಿಕ್ಕಾರ, ರಾಜೀನಾಮೆ ನೀಡಿ, ರಾಜೀನಾಮೆ ನೀಡಿ. ಕಾವೇರಿ ನಿರ್ವಹಣಾ ಮಂಡಳಿ ಸ್ಥಾಪನೆಯಾಗಬೇಕು. ಕಾವೇರಿ ಕೊಳ್ಳದ ಎಲ್ಲ ಡ್ಯಾಂಗಳು ಈ ಮಂಡಳಿಯ ಅಧೀನಕ್ಕೆ ಒಳಪಡುತ್ತವೆ. ನಮ್ಮ ನಾಲೆಗೆ ನೀರು ಬಿಡುವ ನಿರ್ಧಾರವನ್ನು ಈ ಮಂಡಳಿಗಳು ಮಾಡುತ್ತವೆ. ಹೆಸರಿಗೆ ಮಾತ್ರ ಡ್ಯಾಂಗಳು ನಮ್ಮವು, ಆಡಳಿತ ಅವರ ಕೈಯಲ್ಲಿ. ಸುಪ್ರೀಂ ಕೋರ್ಟ್ನಲ್ಲಿ ಕಾವೇರಿ ನೀರಿನ ಮಧ್ಯಂತರ ಅರ್ಜಿ ವಿಚಾರಣೆ ಈಗಾಗಲೇ ಆರಂಭವಾಗಿದೆ. ಅಲ್ಲಿ ನಾರಿಮನ್ ಅವರು ಮತ್ತೆ ತಮಿಳುನಾಡಿನ ಪರ ವಕೀಲರು ಕೂಡ ಪ್ರತಿವಾದವನ್ನ ಮಂಡಿಸ್ತಾ ಇದ್ದಾರೆ. ಇದರ ಮಧ್ಯದಲ್ಲಿ ಸಾಕಷ್ಟು ಚರ್ಚೆಗಳು ಕೂಡ ನಡೀತು. ಬೆಳಗ್ಗೆಯಿಂದಲೂ ಕೂಡ ಎಂ ಬಿ ಪಾಟೀಲ್ ಅವರು